ಜಲಾಶಯ ಎತ್ತರಿಸಿ ನಮ್ಮ ರೈತರಿಗೆ ನೀರು ಕಲ್ಪಿಸಿ ಜಳಕಿ ಗ್ರಾಮದಲ್ಲಿ ರೇಷನ ಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ಏಳನೇ ದಿನದ ಮುಂದುವರೆದ ಧರಣಿ ಸ್ಥಳಕ್ಕೆ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ ಭೇಟಿ ನೀಡಿ ಬೇಬಲ ಸೂಚಿಸಿದರು. ನಂತರ ಮಾತನಾಡಿದ ಅವರು, ಆಲಮಟ್ಟಿ ಜಲಾಶಯ 524 ಮೀಟರ್ ಎತ್ತರವಾದರೆ ಮಾತ್ರ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾದ ನೀರಾವರಿ ಆಗುತ್ತದೆ. ಈ ಕೆಲಸವನ್ನು ಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವರು ಮಾಡಬೇಕು. ಈ ಕೆಲಸ ಮಾಡಿದರೆ ಶಾಸ್ತ್ರಿಯವರ ಪಕ್ಕದಲ್ಲಿ ಬೊಮ್ಮಾಯಿ ಅವರ ಮೂರ್ತಿಯು ಆಲಮಟ್ಟಿಯಲ್ಲಿ ಸ್ಥಾಪನೆ ಮಾಡುತ್ತೇವೆ ಎಂದು ಶಾಸಕ ಯಶವಂತರಾಯಗೌಡ ಪಾಟೀಲ ಹೇಳಿದರು. ಇಂಡಿ ನಾಗಠಾಣ ಹಾಗೂ ಬಬಲೇಶ್ವರ ಮತಕ್ಷೇತ್ರದ ನೀರಾವರಿ ವಂಚಿತ 62 ಹಳ್ಳಿಗಳಿಗೆ ರೇವಣ ಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ರಾಷ್ಟ್ರೀಯ ಹೆದ್ದಾರಿ ಜಳಕಿಯಲ್ಲಿ ಭಾರತೀಯ ಕಿಸಾನ ಸಂಘದಿಂದ 7ನೇ ದಿವಸದ ರೈತರು ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದರು. ಇದು ಚಡಚಣದಿಂದ ಹಾಸನ ಮಕಾನದಾರರವರ ವರದಿ. ನೀವು ಇದನ್ನ ಆದ್ಯತೆ ಅನ್ನುವಂತ ದೃಷ್ಟಿಯಿಂದ ಪ್ರಯಾರಿಟಿ ಮೇಲೆ ನೀವು ಈ ಕೆಲಸವನ್ನ ತಗೋಬೇಕಾಗ್ತದೆ. ನಾನು ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಸರ್ಕಾರದಲ್ಲಿ ಇವತ್ತು ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವ್ರನ್ನ ನೆನಪಿಸಬೇಕಾಗ್ತದೆ. ಇವತ್ತೇನು ಹೋಗ್ತೀವಿ, ರೇವಣ ಸಿದ್ದೇಶ್ವರ ಯೋಜನೆ ಆದ್ರಕ್ಕೆ ಬನ್ನಿ. ಅವರು ಸಚಿವರು ಇದ್ದ ಕಡೆ ನನಗೊಂದು ಮಾತು ಕೊಟ್ಟಿದ್ರು. ಇಲ್ಲ, ನಾನು ಇಂಚಗೇರಿ ಮಠದ ಶಿಷ್ಯ ಇದೇನೋ, ಆ ಸಂಪ್ರದಾಯದ ಬಗ್ಗೆ ಗೌರವ ಅದ, ನಾವು ನೀವು ಕೂಡಿ ಅದನ್ನು ಮಾಡೋಣ ಅನ್ನುವಂತ ಮಾತನ್ನ ನನಗೆ ಅವ್ರು ಮಾತು ಕೊಟ್ಟಿದ್ರು. ಅವ್ರ ದುರ್ದೈವಶಾಯ್ತ ಅವರು ಸಚಿವ ಸ್ಥಾನ ಕಳ್ಕೊಂಡಿದ್ರು. ಅವ್ರು ಸೊ ಯಾರ್ಯಾರು ಮಾತು ಕೊಡ್ಕೊತ ಹೋಗ್ಯಾರ, ಈ ಹೆಸರ ಮೇಲೆ ಅವರೆಲ್ಲ ಅಧಿಕಾರಕ್ಕೆ ಒಪ್ಕೊತ ಹೋಗ್ಯಾರ. ಅವ್ರು ನಿಮ್ದು ಚಾಮರಾಜನಗರದ ಯಾರ ಚಾಮರಾಜನಗರ್ ಹೋಗಿ ಬಂದ್ರಂದ್ರೆ ಅವ್ರು ಅಧಿಕಾರ ಕಳ್ಕೊತಿದ್ರು. ಹಂಗ ರೇವಣ ಸಿದ್ದೇಶ್ವರ ಯೋಜನೆ ಮಾಡ್ತೇವೆ ಅಂತ ಯಾರು ಹೇಳ್ತಾರ ಅಂದ್ರೆ ಅವ್ರು ಮುಂದೆ ಅಧಿಕಾರಿ ಕಳ್ಕೊತಾರ ಭಾವನೆಗಳಾಯ್ತು. ನನಗೆ ಇಲ್ಲ, ಶ್ರೀಮಂತನ ಸತ್ಯವಾಗಿ ಹೇಳ್ಬೇಕಾಗ್ತದೆ. ಇದು ನಿಮ್ಮೊಂದು ವಸ್ತುಸ್ಥಿತಿ. ನಾವು ಹೇಳಿದೇವೆ, ನಾವು ಹೊರಗೋದ್ರು, ರಮೇಶ್ ಜಾರಕಿಹೊಳಿ ಹೇಳಿದ್ರು, ಅವ್ರು ಹೊರಗೋದ್ರು. ಇನ್ನು ಮುಂದಿನವ್ರು ಏನ್ ಹೇಳ್ತಾರ ನೋಡಮ್ಮ, ಹೆಂಗ್ ಕೊಡ ಕೊಡ್ರೆ. ಅಲ್ಲ, ಸತ್ಯ ಬಹಳ ಪ್ರಾಮಾಣಿಕವಾಗಿ ನಾನು ಈ ವಿಚಾರವನ್ನ ಹಂಗೇನು ಆಗಿರಂಗಿಲ್ಲ. ಅದ ಜನರಿಗಾಗಿ ಆ ಮಾಸ್ಟರ್ ಪ್ಲಾನ್ ಕಮಿಟಿಯಲ್ಲಿ ನೀರನ್ನು ನಿಗದಿ ನಾನು ಮಾಡಿರ್ಲಿಲ್ಲ ಅಂದ್ರೆ ನಿಮ್ಮ ರೇವಣ ಸಿದ್ದೇಶ್ವರ ಹತ್ತಿರವರ ಯೋಜನೆಯನ್ನು ಹೋರಾಟ ಮಾಡ್ತಾ ಇದ್ರಿ, ಇದಕ್ಕೆ ನೀರೇ ಬರ್ತಿರ್ಲಿಲ್ಲ. ಯಾಕಂದ್ರೆ ಇದಕ್ಕೆ ನೀರ ಇಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ಪ್ರಾಮಾಣಿಕ ಸತ್ಯವನ್ನ ನಿಮ್ಮೊಂದು ಹೇಳ್ಬೇಕಾಗ್ತದೆ. ಮತ್ತೆ ನಿಮಗೂ ಕೆಲವೊಂದು ಮುಖಂಡರುಗಳಿಗೆ ಗೊತ್ತದೆ ವಾಸ್ತವಿಕ ಪರಿಸ್ಥಿತಿ. ಸೊ ಅದಕ್ಕಾಗಿನೇ ನಾನು ತಿಳ್ಕೊಂಡು ಎಕ್ಸ್ಟೆನ್ಷನ್ ಒಳಗೆ ನೀರಾವರಿ ಈ ಪ್ರದೇಶಕ್ಕೆ ಆಗ್ಲಿಕ್ಕೆ ಅಪೇಕ್ಷೆ ಇತ್ತು, ಅದ್ರ ಆಗ್ಲಿಲ್ಲ. ಕೊನೆಗೆ ರೇವಣ ಸಿದ್ದೇಶ್ವರ ನೀರಾವರಿ ಯೋಜನೆ ನೀವು ಏನು ಹೋರಾಟ ಮಾಡ್ಲಿಕ್ಕೆ ಈ ರೂಪದಾಗಲಿ ಬರಲಿ ಅಂತ ಹೇಳಿ ನಾವೆಲ್ಲರೂ ಆಶಯ ಪಟ್ಟಿವಿ. ಆಗಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಸಹಾಯ ಮಾಡಿದ್ರು. ವಿಶೇಷವಾಗಿ ಗುರುನಾಥನ ಬಗರೆಯವರು ಇಲ್ಲಿ ಅದಾರ, ಲಿಂಗೇಶ್ವರನ ಆಸ್ಥಾನದೊಳಗೆ ಬಹಳ ಪ್ರಾಮಾಣಿಕವಾಗಿ ಹೇಳ್ಬೇಕಾಗ್ತದೆ. ನಾಳೆ ದಿವಸ ಬಜೆಟ್ ಘೋಷಣೆ ಮಾಡಬೇಕು. ನಾನು ಅದೇ ವಿಧಾನಸೌಧದಿಂದ ಹಿಂಗೆ ಹೊರಗಡೆ ಬರ್ತಾ ಇದ್ದೆ. ನನ್ನ ಜೊತೆಗೆ ನಮ್ಮ ಹುಡುಗ ರುದ್ರೇಶ್, ಗುರುನಾಥನ ಬಗಲಿಯವರಿದ್ರು, ಡಿ ಕೆ ಶಿವಕುಮಾರ್ ನನ್ನ ಎದುರಿಗೆ ಬಂದರು. ಅವಾಗ ವಾಟರ್ ರಿಸೋರ್ಸಸ್ ಮಿನಿಸ್ಟರ್, ಜಲಸಂಪನ್ಮೂಲ ಸಚಿವರು ಇದ್ರು. ನಾನು ಅವ್ರಿಗೆ ಹೇಳಿದೆ, ಇದು ನಾಳೆ ಬಜೆಟ್ನಾಗ ಇನ್ಕ್ಲೂಡ್ ಆಗಿಲ್ಲ, ನೀವು ಇನ್ಕ್ಲೂಡ್ ಮಾಡ್ರಿ. ಆ ರೇವಣ ಸಿದ್ದೇಶ್ವರ ಯಾತ್ರೆ ಅವರ ಯೋಜನೆ ಮೊದಲು ಒಂದು ಬಜೆಟ್ನಾಗ ಇನ್ಕ್ಲೂಡ್ ಮಾಡ್ರಿ, ಮುಂದೆ ನೋಡೋಣ ಅದು ಎಲ್ಲಿಗೆ ಬರ್ತದ ಅಂತ ಹೇಳಿ. ಅವತ್ತು ಸುಮ್ಮನೆ ಹೇಳ್ಬಾರ್ದು, ಪಾಪ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವೆಲ್ಲ ಋಣಿಯಾಗಿರ್ಬೇಕಾಗ್ತದೆ. ನನ್ನ ಮುಂದೆ ಫೋನ್ ಮಾಡಿ, ಗುರುನಾಥನ ಮುಂದೆ ಫೋನ್ ಮಾಡಿ, ಇಲ್ಲ ಅದು ಬಜೆಟ್ ಬುಕ್ ಏನು ಪ್ರಿಂಟಿಂಗ್ ಹೋಗಿತ್ತು, ಪ್ರಿಂಟಿಂಗ್ ಪ್ರೆಸ್ದವ್ರು ಫೋನ್ ಮಾಡಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮುಖಾಂತರ ಪ್ರೆಸ್ನವ್ರು ಫೋನ್ ಮಾಡಿ ಅದನ್ನ ಇನ್ಕ್ಲೂಡ್ ಮಾಡಿ 24 ತಾಸೊಳಗೆ ಬಜೆಟ್ ಮಾಡಿ ಘೋಷಣೆ ಮಾಡ್ತಕ್ಕಂಥ ಕೆಲಸ ಈ ಭಾಗದ ರೈತರಿಗಾಗಿ. ನಾನು ಅದನ್ನ ಉಪಕಾರ ಮಾಡಿದಂತ ಹೇಳಂಗಿಲ್ಲ, ಈ ಭಾಗದ ಜನ ನನಗೇನೊಂದು ಅವಕಾಶ ಕೊಟ್ಟಿದ್ರಿ. ನಿಮ್ಮ ಋಣ ಉಪಕಾರ ಏನಿತ್ತು ಆ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಇಂಥ ಎಲ್ಲ ಹಿರಿಯರು ಕರ್ಕೊಂಡು ನಾನು ಅದನ್ನು ನಿರ್ವಹಣೆ ಮಾಡಿದ್ದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕಾಗ್ತದೆ. ಮೊದಲು ಹೇಳಿ ಮೊದಲು ಹೇಳಿಲ್ಲ, ನಾವು ಊಟ ಕೊಡಕಲಾಗ ಗೆದ್ದು ಬೆಳಕು ಲಚ್ಚಾಡ ಸಿದ್ದಲಿಂಗ ಮಹಾರಾಜರ ಮಠಕ್ಕೆ ಹೋಗಿ ನಿಮ್ಮೆಲ್ಲರ ಧೈರ್ಯದಿಂದ 34,000 ಮತಗಳ ಅಂತರ್ಗತ ಗೆದ್ದಿದ್ದೆ. ನಾನು ನನಗೆ ಅವಶ್ಯಕತೆ ಇರಲಿಲ್ಲ. ಆದ್ರೆ ನಾನು ಯಾವ ರೀತಿ ಮಾತು ಕೊಟ್ಟಿದ್ದೆ ಅಂದ್ರೆ, ಇದನ್ನು ಮಾಡ್ಲಿಲ್ಲ ಅಂದ್ರೆ 2018 ಮಂದಿ ಚುನಾವಣೆ ಆಯ್ತು, ಆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಂಗಿಲ್ಲ ಅನ್ನುವಂತ ಚಾಲೆಂಜ್ ಮಾಡಿ ಆ ಕೆಲಸವನ್ನ ಈ ತಾಲೂಕಿಗೆ ನಾನು ಮಾಡ್ಕೊಟ್ಟಿದ್ದೀನಿ. ಈ ಭಾಗದ ಕೃಷ್ಣೆಯ ದರದಲ್ಲಿ ಯಾವ ರೀತಿ ಇವತ್ತು ನಂದಿ ಸಕ್ಕರೆ ಕಾರ್ಖಾನೆ ಇದೆ, ಭೀಮೆಯ ದರದಲ್ಲಿ ಒಂದು ಭೀಮಾಶಂಕರ ಹೆಸರಿನಲ್ಲಿ ಈ ಭಾಗದ ರೈತರ ಒಂದು ಆಸ್ತಿಯನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ನೀವು ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಸೊ ಆ ಸಂತೋಷ ನನಗದ. ಅದರ ಜೊತೆಗೆ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ತೀವಿ. ಈ ಭಾಗದ ಇರಿಗೇಷನ್